हाय हेलो नमस्ते, कुमार नायक अंकोला यूट्यूब चैनल के स्वागत। आत्मीय विद्यार्थिगळे, इवत्तु नानु ई वीडियोदल्लि प्रोजेक्षन् आफ् पॉइंट्स इदर केलवोंदु प्रॉब्लम्स गळन्नु तगोंडिद्दीनि। इदु यावुदु अंत हेळिद्रे CAED ऑटोमोबाइल मत्तु मेकानिकल स्टूडेंट्स गळिगे एनु क्वेश्चन बैंक्स न एनु क्वेश्चन्स गळु कोट्टिद्दारे अदन्नु नानु सेलेक्ट माड्कोंडिद्दीनि। बन्नि इदन्नु हेगे सॉल्व माडोदु अंत नोडोण। जोते जोतेगे ई वीडियोन नोडाद मेले ई ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡ್ಕೊಳ್ಳಿ। ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ, ಡ್ರಾ ದ ಪ್ರೊಜೆಕ್ಷನ್ಸ್ ಆಫ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ। ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಾಯಿಂಟ್ನ ಹೆಸರನ್ನು ಕೊಟ್ಟಿದ್ದಾರೆ। ಎ ಈಸ್ 25 mm ಅಬೋವ್ ಎಚ್ ಪಿ, 30 mm ಇನ್ ಫ್ರಂಟ್ ಆಫ್ ವಿಪಿ ಅಂತ ಹೇಳಿದ್ರು। ಹೌದಾ, ಅಂದ್ರೆ ನಾನು ರೂಲ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ। ಸೊ ಫಸ್ಟ್ ರೂಲ್ ಏನಂತ ಹೇಳಿದ್ರೆ, ಇಲ್ಲಿ ನೋಡ್ಕೊಳ್ಳಿ, ಅಬೋವ್ ಎಚ್ ಪಿ ಇನ್ ಫ್ರಂಟ್ ಆಫ್ ವಿಪಿ ಇದ್ರೆ ಅವಾಗ ಏನಾಗುತ್ತೆ ಇದು ಅಂತ ನೆನ್ಪಿಟ್ಕೋಬೇಕು। ಸೊ ಫಸ್ಟ್ ಟ್ರಿಕ್ ಪ್ರಕಾರ ಏನಾಯ್ತು, ಇಟ್ ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್। ಇದು ಯಾಕಾಗುತ್ತೆ, ಇದು ಅಬೋವ್ ಎಚ್ ಪಿ ಇನ್ ಫ್ರಂಟ್ ಆಫ್ ವಿಪಿ ಇದ್ರೆ ಏನು ಫಸ್ಟ್ ಕ್ವಾಡ್ರೆಂಟ್ ಅಲ್ಲ ಆಯಿತು। ಹಾಗಾದರೆ ಐಡೆಂಟಿಫಿಕೇಶನ್ ಆಫ್ ಅ ಕ್ವಾಡ್ರೆಂಟ್ ಆಯಿತು, ಆಮೇಲೆ ಫಸ್ಟ್ ಕ್ವಾಡ್ರೆಂಟ್ನ ರೆಪ್ರೆಸೆಂಟೇಷನ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಫಸ್ಟ್ ಕ್ವಾಡ್ರೆಂಟಿಗೆ ಟ್ರಿಕ್ ನಂಬರ್ ಟೂ ಹೇಳಿದ್ದೆ ನೋಡ್ಕೊಳ್ಳಿ। ಇದನ್ನು ಒಂದು ಎಕ್ಸ್ ವೈ ಲೈನನ್ನು ಡ್ರಾ ಮಾಡ್ಕೊಂಡಿದ್ದೇನೆ, ಎಕ್ಸ್ ವೈ ಅಂತ ಆಯಿತು। ಇಷ್ಟಾದಮೇಲೆ ಹೇಳಿದ್ದೆ ನಾನು ನಿಮಗೆ, ಫಸ್ಟ್ ಕ್ವಾಡ್ರೆಂಟಲ್ಲಿದ್ದಾಗ ವಿ ಪಿ ಅಬೋವ್ ಎಚ್ ಪಿ ಬಿಲೋ ಎಕ್ಸ್ ವೈ ಲೈನ್ ಆಯಿತು। ಹೌದಾ, ಸೊ ದಿಸ್ ಈಸ್ ಐಡೆಂಟಿಫಿಕೇಶನ್ ಆಫ್ ಅ ಫಸ್ಟ್ ಕ್ವಾಡ್ರೆಂಟ್ ಅಂತ ಆಯಿತು, ಕ್ವಾಡ್ರೆಂಟ್ ರೆಪ್ರೆಸೆಂಟೇಷನ್ ಮಾಡುವಂಥ ಒಂದು ಸೆಕೆಂಡ್ ಟ್ರಿಕ್ ಆಯಿತು। ಅದಾದಮೇಲೆ ಲಾಸ್ಟ್ ಬಟ್ ನೋಡಿದ ಲೀಸ್ಟ್ ಹೇಳಿದ್ದೇನು, ಇಟ್ಸ್ ಅ ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು ಎಚ್ ಪಿಲಿದ್ರೆ ಇದನ್ನು ವಿ ಪಿಲಿ ಬರೀಬೇಕು, ಮತ್ತು ವಿ ಪಿಲಿ ಬರೆಯುವಂಥ ಪಾಯಿಂಟ್ ಯಾವಾಗಲೂ ಡ್ಯಾಶಲ್ಲಿರುತ್ತೆ। ಹೌದಾ, ಇಟ್ಸ್ ಅ ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು ವಿ ಪಿಲಿದ್ರೆ ಇದನ್ನು ಎಚ್ ಪಿಲಿ ಬರೀಬೇಕು, ಎಚ್ ಪಿಲಿ ಬರೆಯುವಂಥ ಪಾಯಿಂಟ್ಗಳು ಯಾವಾಗಲೂ ಎ ಆಗಿರುತ್ತೆ। ಇದು ಟಾಪ್ ವ್ಯೂ ಪಾಯಿಂಟು, ಇದು ಫ್ರಂಟ್ ವ್ಯೂ ಪಾಯಿಂಟು, ಅದನ್ನು ನೆನ್ಪಿಟ್ಕೊಳ್ಳಿ। ಹೌದಾ, ಸೊ ಇಷ್ಟಾದಮೇಲೆ ನೆನ್ಪಿಟ್ಕೊಳ್ಳಿ, ನಾನು ವಿತ್ ದ ಹೆಲ್ಪ್ ಆಫ್ ಸ್ಕೇಲ್ 25 mm ಅನ್ನು ಎಚ್ ಪಿಲ್ ಬರಿ ವಿ ಪಿಲ್ ಬರೀಬೇಕು। ಸೊ 25 mm ಅನ್ನು ನಾನು ವಿ ಪಿ ಅಂದ್ರೇನು ಈ ಭಾಗ ಬರುತ್ತೆ। ಹೌದಾ, ಸೊ 25 mm ಅನ್ನು ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೇನೆ। ಸೊ ಇದನ್ನು ನೇರವಾಗಿ ಡ್ರಾ ಮಾಡ್ತಿದ್ದೇನೆ ನೋಡ್ಕೊಳ್ಳಿ, ಐ ಹ್ಯಾವ್ ಡ್ರಾನ್ ಎ ವೆರಿ ಥಿನ್ ಲೈನ್। ಹೌದಾ, ಇಷ್ಟಾದಮೇಲೆ 30 mm ಅನ್ನು ನಾನು ವಿ ಪಿ ಅಲ್ಲಿ ಕೊಟ್ಟಿದ್ದಾನೆ ಅಂದರೆ ಎಚ್ ಪಿಲ್ ಬರೀಬೇಕು, 30 mm ಅನ್ನು ಎಚ್ ಪಿ ಅಲ್ಲಿ ಅಂತೇಳಿದ್ರೆ ಕೆಳಗಡೆ ಭಾಗ ಎಕ್ಸ್ ವೈ ಲೈನ್ದು, ಹಾಗಾಗಿ 30 mm ಅನ್ನು ಬರಿತಾ ಇದ್ದೀನಿ ನೋಡ್ಕೊಳ್ಳಿ। ಸೊ ಇಲ್ಲಿ 30 mm ಆಯಿತು, ಸೊ ವೆರಿ ಥಿನ್ ಲೈನನ್ನು ಬರೆದಿದ್ದೇನೆ। ಸೊ ಇಷ್ಟಾದಮೇಲೆ ಈಗ ನಾನು ಕ್ವಾಡ್ರೆಂಟನ್ನು ಗುರುತು ಮಾಡಬೇಕು, ಇಷ್ಟಾದಮೇಲೆ ನಾನು ಪಾಯಿಂಟನ್ನು ಗುರುತು ಮಾಡಬೇಕು। ಹೌದಾ, ಸೊ ಇದು ನೋಡಿ, ಒಂದು ಪಾಯಿಂಟನ್ನು ಗುರುತು ಮಾಡ್ತಾ ಇದ್ದೀನಿ। ಸೊ ಈ ಪಾಯಿಂಟ್ ಏನಾಯ್ತಿದ್ದು, ಈ ಪಾಯಿಂಟ್ ಏನಾಯ್ತಿದ್ದು ನೋಡೋಣ, ಎಚ್ ಪಿಲಿ ಬರೆಯುವಂಥ ಪಾಯಿಂಟ್ ಯಾವಾಗಲೂ ನೋಡಿ ಎ ಕ್ಯಾಪಿಟಲಲ್ಲಿ ಕೊಟ್ಟಿದ್ರು, ಪಾಯಿಂಟ್ಸ್ ರೆಪ್ರೆಸೆಂಟೇಷನ್ ಮಾಡುವಾಗ ಸ್ಮಾಲ್ ಲೆಟ್ರನ್ನು ಬರೀರಿ, ಎ ಆಯಿತು। ಸೊ ಇಷ್ಟಾದಮೇಲೆ ವಿ ಪಿ ಅಲ್ಲಿ ಬರುವಂಥ ಪಾಯಿಂಟ್ ಯಾವಾಗಲೂ ಏನಾಗುತ್ತೆ, ಎ ಡ್ಯಾಶ್ ಆಗುತ್ತೆ। ಇಷ್ಟಾದಮೇಲೆ ಇದನ್ನು ಡೈಮೆನ್ಷನ್ ಮಾಡಿಬಿಡೋಣ, ಸೊ ಇದೆಷ್ಟಾಯಿತು 25 mm, ಇದು 30 mm ಆಯಿತು। ಹೌದಾ, ಸೊ ಇದಕ್ಕೆ ಏನಾಗುತ್ತೆ, ಫ್ರಂಟ್ ವ್ಯೂ ಅಂತ ಬರೀತಾ ಇದ್ದೀನಿ, ಫ್ರಂಟ್ ವ್ಯೂ ಅಂತ ಬರೆದೆ। ಇದಾದಮೇಲೆ ಇದನ್ನು ಏನಂತ ಬರಿತೀನಿ, ಟಾಪ್ ವ್ಯೂ ಅಂತ ಬರೆದಿದ್ದೇನೆ। ಹೌದಾ, ಸೊ ಇದನ್ನು ಫ್ರಂಟ್ ವ್ಯೂ ಅಂತ ಬರೆದೆ, ಇದನ್ನು ಇನ್ನೊಂದನ್ನು ಟಾಪ್ ವ್ಯೂ ಅಂತ ಬರೆದೆ। ಸೊ ಇಷ್ಟಾದಮೇಲೆ ನೋಡಿ ಡೈಮೆನ್ಷನ್ ಮಾಡಿದ್ದೀನಿ, ಸೊ ಇದು ಪ್ರಾಬ್ಲಮ್ ಮುಗೀತು। ಹೌದಾ, ಇಷ್ಟಾದಮೇಲೆ ಸೆಕೆಂಡ್ ಪ್ರಾಬ್ಲಮಿಗೆ ಹೋಗೋಣ। ಬಿ ಈಸ್ ಲೈಯಿಂಗ್ ಆನ್ ಎಚ್ ಪಿ ಆ್ಯಂಡ್ 45 mm ಇನ್ ಫ್ರಂಟ್ ಆಫ್ ವಿ ಪಿ ಅಂತ ಹೇಳಿದ್ದಾನೆ ನೋಡಿ। ಕ್ವಾಡ್ರೆಂಟ್ಗಳನ್ನು ನಾವು ತಗೊಂಡಾಗ ಈ ಥರ ಇದೆ ಅಂತ ತಿಳ್ಕೊಳ್ಳಿ। ಇದನ್ನು ಕ್ಯಾಮ್ರಾದಲ್ಲಿ ಈ ಥರ ಮಾಡಿ ಹಿಡಿದು ತೋರಿಸ್ತಾ ಇದ್ದೀನಿ। ಸೊ ಇದು ಹಾರಿಜಾಂಟಲ್ ಪ್ಲೇನ್, ಇದು ವರ್ಟಿಕಲ್ ಪ್ಲೇನ್ ಇದೆ। ಹೌದಾ, ಲೈಯಿಂಗ್ ಆನ್ ಎಚ್ ಪಿ ನೋಡಿ, ಎಚ್ ಪಿ ಮೇಲೆ ಬಿದ್ದಿದೆ, ಈ ಪಾಯಿಂಟ್ ಇಲ್ಲಿ ಬಿದ್ದಿದೆ ಅಂತ ಹೇಳ್ತಿದ್ದಾನೆ। 45 mm ಇನ್ ಫ್ರಂಟ್ ಆಫ್ ವಿ ಪಿ ಅಂತ ಹೇಳಿದ್ದಾನೆ। ಹೌದಾ, 45 mm ಇನ್ ಫ್ರಂಟ್ ಆಫ್ ವಿ ಪಿ ಇದೆ, ಮತ್ತು ಪಾಯಿಂಟ್ ಆನ್ ಎಚ್ ಪಿ ಅಂತ ಹೇಳಿದ್ದಾನೆ ನೋಡಿ। ಇದನ್ನು ಈ ಥರ ಹಿಂಗೆ ರೊಟೇಟ್ ಮಾಡಿದಾಗ, ಈ ಥರ ಹಿಂಗೆ ರೊಟೇಟ್ ಮಾಡಿದಾಗ ನೋಡಿ, ಇದು ಎಕ್ಸ್ ವೈ ಲೈನ್ ಆಯಿತು, ಇದು ಎಚ್ ಪಿ ಆಯಿತು, ಇದು ವಿ ಪಿ ಆಯಿತು। ಹೌದಾ, ಹಿಂಗೆ ಹಿಡಿತಾ ಇಲ್ಲ, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ। ಹೌದಾ, ಸೊ ಅದಕ್ಕೋಸ್ಕರ ಇದನ್ನು ಈ ಥರ ಮಾಡಿದ್ರೆ ನೋಡಿ, ಇನ್ ಫ್ರಂಟ್ ಆಫ್ ವಿ ಪಿ ಯಾವಾಗ ಬರುತ್ತೆ, ಇಟ್ ವಿಲ್ ಕಮ್ ಇನ್ ಟೂ ಕಂಡೀಷನ್ಸ್। ಯಾವ್ಯಾವುದು, ಇನ್ ಫ್ರಂಟ್ ಆಫ್ ವಿ ಪಿ ಬರುವಂಥದ್ದು ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ, ಮತ್ತು ಫೋರ್ತ್ ಕ್ವಾಡ್ರೆಂಟಲ್ಲಿ ಬರುತ್ತೆ, ಈ ಥರ ಫೋರ್ತ್ ಕ್ವಾಡ್ರೆಂಟಲ್ಲಿ ಏನು ಬರುತ್ತೆ, ಇದು ಇನ್ ಫ್ರಂಟ್ ಆಫ್ ವಿ ಪಿ ಬರುತ್ತೆ। ಹಾಗಿದ್ದಾಗ ಸೊ ದಿಸ್ ಪ್ರಾಬ್ಲಮ್ ವಿಲ್ ಬಿ ಇನ್ ಐದರ್ ಫಸ್ಟ್ ಕ್ವಾಡ್ರೆಂಟ್ ಅಥವಾ
फोर्थ क्वाड्रंटली नेनपिटी सो इन एर प्रॉब्लम्स बिड़ी तोर्ता नोड़ी सो वो एक्स वाई लाइन ड्रा मेने वो एक्स वाई लाइन ड्रा मे सो इफ आई अस्यूम दिस एज इन फ्रंट ऑफ वीपी इन आन एच पी ऐन तक नानु अबोव एच पी फस्ट क्वाड्रंटू हाँ फस्ट क्वाड्रंट अंतकोताे सरना फस्ट क्वाड्रंटल यी प्रॉब्लम बिड़स्बू अंत नोड़ो सो ऐन फस्ट क्वाड्रंटल कंडीशन ऐन वीपी अबोव एच पी बिलो आदा सो डाटा विथ रिस्पेक्ट टू वीपी आवन एच पी बरता सो 45 नानु एच पी बरता नोड़कोली सो इन हिड़े इलादा सो इन ड्रा माता इष्ट बरदे सो इत पॉइंट आयतु इोड़को इशु बरते सो इलेको ना पॉइंट ऐनलवा एच पियल बरद पॉइंटू बी आयतु स्माल बी अंत बरको इन पॉइंट इतने बिकॉज इट इस आन एच पी इनको बी डैश अंतको आग इन टॉप व्यू पॉइंट आयतु ಹೌದಾ ಇದೇನಾಗುತ್ತೆ ಫ್ರಂಟ್ ವ್ಯೂ ಪಾಯಿಂಟ್ ಆಯ್ತು ಫ್ರಂಟ್ ವ್ಯೂ ಪಾಯಿಂಟ್ ಆಯ್ತು ಸಪೋಸ್ ಇದನ್ನ ಬಿಲೋ ಎಚ್ ಪಿ ಇನ್ ಫ್ರಂಟ್ ಆಫ್ ವಿಪಿ ಇದ್ರೆ ಫೋರ್ತ್ ಕ್ವಾಡ್ರೆಂಟ್ ಬಟ್ ಇಟ್ ಈಸ್ ಆನ್ ಎಚ್ ಪಿ ಹೌದಾ ಹಾಗಾಗಿ ನಾನೀಗ ಫೋರ್ತ್ ಕ್ವಾಡ್ರೆಂಟ್ ಅಂತ ತಿಳ್ಕೊಂಡು ಬಿಡಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಫೋರ್ತ್ ಕ್ವಾಡ್ರೆಂಟ್ ಆಗಿದ್ರೆ ಹೆಂಗಾಗುತ್ತೆ ಈ ಪ್ರಾಬ್ಲಮ್ ಅಂತ ನೋಡೋದಾದ್ರೆ ಸೇಮ್ ಎಕ್ಸ್ ವೈ ಲೈನ್ ಅನ್ನು ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ ವೈ ಲೈನ್ ಅಂತ ಬರ್ಕೊಂಡೆ ಸೊ ವಿ ಪಿ ಮತ್ತು ಎಚ್ ಪಿಯ ಕಂಡೀಷನ್ ಏನಾಗುತ್ತೆ ಬಿಲೋ ಎಕ್ಸ್ ವೈ ಲೈನ್ ಇರುತ್ತೆ वि पी एच पी आयु सो ए वैल्यू विथ रिस्पेक्ट अथवा डाटा विथ रिस्पेक्ट वि पी अदान एच पी बरता सो सेम थिंग नानी नोड़को 55 बरसता हादा सो इष्टे नोड़को इतर बरदे सेम इन पॉइंट ऐन एच पियल नो 45 नानु एच पी बरी हादा एच पी बरद पॉइंट ऐन ಬಿ ಆಯಿತು ಇಲ್ಲೊಂದು ಏನು ಪಾಯಿಂಟ್ ಇದೆ ಇದನ್ನು ಬಿ ಡ್ಯಾಶ್ ಅಂತ ತಿಳ್ಕೊಳ್ತೀನಿ ಆಗ ಇಲ್ಲೇನು ಬರುತ್ತೆ ಇದು ಟಾಪ್ ವ್ಯೂ ಆಯಿತು ಇದೇನಾಗುತ್ತೆ ಫ್ರಂಟ್ ವ್ಯೂ ಪಾಯಿಂಟ್ ಆಗುತ್ತೆ ಹೌದಾ ಈ ಥರ ಮಾಡ್ಕೋಬೇಕಾಗತ್ತೆ ನೆನಪಿಟ್ಕೊಳ್ಳಿ ಸರಿನಾ ಸೊ ಇದು ಆನ್ ಎಚ್ ಪಿ ಇನ್ ಫ್ರಂಟ್ ಆಫ್ ವಿ ಪಿ ಇದ್ದಾಗ ಆನ್ ಎಚ್ ಪಿದ್ ಬಿಟ್ಬಿಡಿ ಇನ್ ಫ್ರಂಟ್ ಆಫ್ ವಿ ಪಿ ಇದ್ರೆ ಇಟ್ ವಿಲ್ ಬಿ ಇನ್ ಐದರ್ ಫಸ್ಟ್ ಕ್ವಾಡ್ರೆಂಟ್ ಅಥವಾ ಫೋರ್ತ್ ಕ್ವಾಡ್ರೆಂಟಲ್ಲಿ ಇರುತ್ತೆ ಹಾಗಾದರೆ ಇದನ್ನು ಫಸ್ಟ್ ಕ್ವಾಡ್ರೆಂಟಲ್ಲಿ ಬಿಡಿಸಿದ್ರು ಸರಿನೇ ಅಥವಾ ಇಲ್ಲಿ ಬೇಕಾದ್ರೆ ಬರೆದುಬಿಡ್ತೀನಿ ಆರ್ ಅಂತ ಬರೆದು ಆರ್ ಅಂತ ಬರೆದುಬಿಟ್ಟಿದ್ದೀನಿ ಫೋರ್ತ್ ಕ್ವಾಡ್ರೆಂಟಲ್ಲಿ ಇದ್ರೂ ಸರಿನೇ ಆಗುತ್ತೆ ಹೌದಾ ಸೊ ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಇಲ್ಲೇನು ಸಿ ಪಾಯಿಂಟ್ ಅಂತ ಹೆಸರು ಇದು ಕೊಟ್ಟಿದ್ದಾರೆ ಪಾಯಿಂಟ್ಗೆ ಈಸ್ ಲೈಯಿಂಗ್ ಆನ್ ವಿ ಪಿ ಆ್ಯಂಡ್ 50 mm ಅಬೋವ್ ಎಚ್ ಪಿ ನೋಡಿ 50 mm ಅಬೋವ್ ಎಚ್ ಪಿ ಈ ಅಬೋವ್ ಎಚ್ ಪಿ ಇದೆಯಲ್ವಾ ಇದು ಯಾವಾಗ ಬರುತ್ತೆ ಅಬೋವ್ ಎಚ್ ಪಿ ಯಾವಾಗ ಇರುತ್ತೇಳಿ ಈ ಕ್ವಾಡ್ರೆಂಟನ್ನು ನೋಡೋದಾದರೆ ಸೊ ಇದನ್ನು ಫಸ್ಟ್ ಕ್ವಾಡ್ರೆಂಟ್ ಅಂತ ತಿಳ್ಕೊಂಡ್ರೆ ಸೊ ಇದನ್ನು ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ಅಬೋವ್ ಎಚ್ ಪಿ ಅಥವಾ ನೀವು ಸೆಕೆಂಡ್ ಕ್ವಾಡ್ರೆಂಟ್ ಅಂತ ತಿಳಿದ್ರೂ ಅಬೋವ್ ಎಚ್ ಪಿ ಇರುತ್ತೆ ಹಾಗಿದ್ದಾಗ ಇಲ್ಲಿ ಏನು ಕೊಟ್ಟಿಲ್ಲ ಆನ್ ವಿ ಪಿ ಅಂತ ಕೊಟ್ಟರೆ ಆವಾಗ ಏನು ತಿಳ್ಕೊಳ್ಳಿ ಈ ಕಂಡೀಷನನ್ನು ಯೂಸ್ ಮಾಡ್ಕೊಳ್ಳಿ ಆವಾಗ ಪ್ರಾಬ್ಲಮ್ ವಿಲ್ ಬಿ ಐದರ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಅಥವಾ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇರುತ್ತೆ ಹೌದಾ ಫಸ್ಟ್ ಕ್ವಾಡ್ರೆಂಟ್ ಆರ್ ಸೆಕೆಂಡ್ ಕ್ವಾಡ್ರೆಂಟ್ ಆಯಿತು ಅದಕ್ಕೋಸ್ಕರ ನಾವೇನು ಮಾಡೋಣ ಫಸ್ಟ್ ಕ್ವಾಡ್ರೆಂಟ್ನ ಪ್ರಾಬ್ಲಮ್ಸ್ನ ಬಿಡಿಸಿ ನೋಡೋಣ ಇಲ್ಲಿ ನೋಡಿ ಏನು ಬಿಡಿಸಿದ್ದೀನಿ ನಾನೀಗ ಎಕ್ಸ್ ವೈ ಲೈನ್ ಅಂತ ಬರೆದಿದ್ದೀನಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಆದರೆ ವಿ ಪಿ ಅಬೋ ಎಚ್ ಪಿ ಬಿಲೋ ಆಯಿತು ಸೊ ಥರ್ಡ್ ಟ್ರಿಕ್ ಥರ್ಡ್ ಕುಮಾರ್ ನಾಯ್ಕ ಟ್ರಿಕ್ ಪ್ರಕಾರ ಏನಾಯಿತು ಇಟ್ಸ್ ಎ ವ್ಯಾಲ್ಯೂ ವಿತ್ ರಿಸ್ಪೆಕ್ಟ್ ಟು ಎಚ್ ಪಿ ಇದ್ದರೆ ಇಲ್ಲಿ ಏನು ಬರೀಬೇಕು ವಿ ಪಿಲ್ ಬರೀಬೇಕು ಆ್ಯಂಡ್ ವಿ ಪಿಲ್ ಬರೆಯುವಂಥ ಪಾಯಿಂಟ್ ಯಾವಾಗಲೂ ಏನಾಗಿರುತ್ತೆ ಡ್ಯಾಶಲ್ಲಿ ಇರುತ್ತೆ ಸಿ ಡ್ಯಾಶ್ ಆಯಿತು ಹಾಗಿದ್ರೆ 50 mm ಅನ್ನು ನಾನು ಬಿಡಿಸ್ತಾ ಇದ್ದೀನಿ ಸೊ ಇಲ್ಲಿ ಜಾಗದ ಅಭಾವ ಇರೋದ್ರಿಂದ ಇಲ್ಲಿ 45 ಅಂತ ತೊಗೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲನ್ನು 50 mm ಅಂತ ಇಲ್ಲಿಂದ 50 mm ಅನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳಿ ಸರಿನಾ ಇದನ್ನು ಒಂದು ಹೊರಿಸೋಂಟಲ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ ಇಷ್ಟ ಆದಮೇಲೆ ಇಲ್ಲಿ ನೋಡಿ ಈ ಥರ ಒಂದು ಲೈನನ್ನು ಡ್ರಾ ಮಾಡಿದೆ ಇಟ್ಸ್ ಎ ವೆರಿ ಥಿನ್ ಲೈನ್ ವಿಚ್ ಯು ಆರ್ ಸಪೋಸ್ ಟು ಡ್ರಾ ಸೊ ಇಷ್ಟ ಆದಮೇಲೆ ಇಲ್ಲಿ ಏನು ಪಾಯಿಂಟ್ ಇದೆಯಲ್ವಾ ವಿ ಪಿ ಎಲ್ ಬರೆಯುವಂತಹ ಪಾಯಿಂಟ್ ಯಾವಾಗಲೂ ಏನಾಗಿರುತ್ತೆ ಡ್ಯಾಶಲ್ಲಿ ಇರುತ್ತೆ ಹಾಗಾಗಿ ಇದನ್ನು ಸಿ ಡ್ಯಾಶ್ ಅಂತ ತಿಳ್ಕೊಳ್ಳಿ ಇಲ್ಲಿ ಬರೆಯುವಂಥ ಪಾಯಿಂಟ್ ಏನಿದೆಯಲ್ವ ಇದನ್ನು ಸಿ ಅಂತ ತಿಳ್ಕೊಳ್ಳಿ ಮತ್ತು ಇದು ಟಾಪ್ ವ್ಯೂ ಆಯಿತು ಅದೇ ಥರ ಇದೇನಾಗಿರುತ್ತೆ ಫ್ರಂಟ್ ವ್ಯೂ ಆಗಿರುತ್ತೆ ಫ್ರಂಟ್ ವ್ಯೂ ಆಗಿರುತ್ತೆ ಇದನ್ನು ಡೈಮೆನ್ಷನ್ಸ್ ಕೂಡ ನೀವು ಮಾಡಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಡೈಮೆನ್ಷನ್ಸ್ ಎಲ್ಲದಕ್ಕೂ ಮಾಡಲೇಬೇಕು ಇಷ್ಟು ಇದೆಷ್ಟಾಯಿತು 50 ಆಯಿತು ಅದೇ ಥರ ಇಲ್ಲೂ ಡೈಮೆನ್ಷನ್ಸನ್ನು ಮಾಡಿಕೊಳ್ಳೇಬೇಕು ನೀವು
ಇಲ್ಲಿನೂ ಡೈಮೆನ್ಷನ್ಸನ್ನು ಮಾಡಲೇಬೇಕಾಗತ್ತೆ 45 mm ಅಂತ. ಸೊ ಇಷ್ಟಾದಮೇಲೆ ನೋಡ್ಕೊಳ್ಳಿ, ಫಸ್ಟ್ ಕ್ವಾಡ್ರೆಂಟಲ್ಲಿ ಆದರೆ ಈ ಥರ ಬಿಡಿಸ್ಕೊಳ್ಳಿ, ಅಥವಾ ಇದನ್ನು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಆದರೆ ಯಾವ ರೀತಿ ಅಂತ ನೋಡೋಣ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಆದರೆ ನೋಡ್ಕೋಬೋದು ನೀವು, ಇಲ್ಲೊಂದು ಎಕ್ಸ್ ವೈ ಲೈನನ್ನು ಡ್ರಾ ಮಾಡಿದ್ದೀನಿ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಆದರೆ ಏನಾಯಿತು, ವಿ ಪಿ ಮತ್ತು ಎಚ್ ಪಿ ಏನಾಗುತ್ತೆ, ಆರ್ ಅಬೋವ್ ಎಕ್ಸ್ ವೈ ಲೈನ್, ಹೌದಾ. ಹಾಗಿದ್ದಾಗ ಡಾಟಾ ವಿತ್ ರಿಸ್ಪೆಕ್ಟ್ ಟು ಎಚ್ ಪಿಲಿ ಇದ್ದಾಗಿದ್ದನ್ನು ವಿ ಪಿಲಿ ಬರಿತಾ ಇದ್ದೀನಿ, ಹೌದಾ. ಸೊ ವಿ ಪಿಲಿ ಬರಿಬೇಕಾದ್ರೆ 50 mm ನಾನು ವಿ ಪಿಲಿ ತೋರಿಸ್ಬೇಕಾಯ್ತು, ವಿ ಪಿ ಅಂದರೆ ಮೇಲ್ಗಡೆ ಇದೆ, ಹಾಗಾಗಿ ಇಲ್ಲಿಂದ ಏನಾಯಿತು 50 mm ನಾನು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಪ್ಯಾರಲಲ್ ಆಗಿ ಒಂದು ಹೊರಿಜಾಂಟಲ್ ರೆಫರೆನ್ಸ್ ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಏನು ಮಾಡ್ತಿದ್ದೀನಿ ನಾನು, ಒಂದು ಥಿನ್ ರೆಫರೆನ್ಸ್ ಲೈನನ್ನು ಡ್ರಾ ಮಾಡಿದೆ, ಓಕೆನಾ. ಈ ಪಾಯಿಂಟನ್ನು ತಿಳ್ಕೊಳ್ಳಿ ಏನಾಯ್ತಿದು, ಸಿ ಡ್ಯಾಶ್ ಆಯಿತು, ಈ ಪಾಯಿಂಟನ್ನು ತಿಳ್ಕೊಳ್ಳಿ ಸಿ ಆಯಿತು, ಹೌದಾ. ಇಷ್ಟಾದಮೇಲೆ ಪಾಯಿಂಟ್ ಸಿ ಅಂತ ಹೇಳಿದ್ರೆ ಟಾಪ್ ವ್ಯೂ ಆಯಿತು, ಇದನ್ನು ಏನಂತ ತಿಳಿತೀವಿ, ಫ್ರಂಟ್ ವ್ಯೂ ಅಂತ ಬರಿತೀವಿ, ಹೌದಾ. ಸೊ ಅದಾದಮೇಲೆ ಇದನ್ನು ಪುನಃ ನೀವು ಡೈಮೆನ್ಷನ್ಸನ್ನು ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. 50 mm ಆಯಿತು, ಹೌದಲ್ಲ. ಇಷ್ಟಾದಮೇಲೆ ನೋಡ್ಕೋಬೋದು ನೀವು, ಫೋರ್ತ್ ಪ್ರಾಬ್ಲಮನ್ನು ತೊಗೊಂಡಿದ್ದೇನೆ. ಫೋರ್ತ್ ಪ್ರಾಬ್ಲಮ್ ಈಸ್ ಡಿ ಲೈಸ್ ಇನ್ ಬೋತ್ ವಿ ಪಿ ಆ್ಯಂಡ್ ಎಚ್ ಪಿ ಅಂತ ಹೇಳ್ತಿದ್ದಾರೆ. ಹಾಗಿದ್ದಾಗ ಇದು ತುಂಬ ಸುಲಭ, ಒಂದು ಎಕ್ಸ್ ವೈ ಲೈನನ್ನು ಡ್ರಾ ಮಾಡ್ಕೊಳ್ಳಿ, ಎಕ್ಸ್ ವೈ ಲೈನ್ ಅಂತ ಬರ್ಕೊಳ್ಳಿ. ಇದನ್ನು ಯಾವ ಕ್ವಾಡ್ರೆಂಟ್ ಇಟ್ಕೊಂಡ್ರು ಸರಿನೇ ಇದು, ನಾನು ಅದಕ್ಕಾಗಿ ವಿ ಪಿ ಎಬು ಎಚ್ ಪಿ ಬಿಲು ಅಂತ ಫಸ್ಟ್ ಕ್ವಾಡ್ರೆಂಟನ್ನು ತಿಳ್ಕೊಳ್ತೀನಿ. ಸೊ ಇಲ್ಲೇ ಒಂದು ಪಾಯಿಂಟನ್ನು ಗೊತ್ತು ಮಾಡ್ತಾ ಇದ್ದೇನೆ, ಬಿಕಾಸ್ ವರ್ಟಿಕಲ್ ಪ್ಲೇನ್ ಮತ್ತು ಹೊರಿಜಾಂಟಲ್ ಪ್ಲೇನ್ನ ಇಂಟರ್ಸೆಕ್ಷನ್ ಆಗುವಂಥ ಲೈನ್ ಇಸ್ ಕಾಲ್ಡ್ ಎಸ್ ಎಕ್ಸ್ ವೈ ಲೈನ್. ಅದಕ್ಕೋಸ್ಕರ ಇದನ್ನು ಏನು ಬರೆದಿತ್ತೀನಿ ನಾನು, ಡಿ ಕೊಮ್ಮ ಡಿ ಡ್ಯಾಶ್ ಅಂತ ಬರಿತಾ ಇದ್ದೀನಿ, ವಿಚ್ ಹ್ಯಾಸ್ ನೋ ಡೈಮೆನ್ಷನ್ಸ್ ಎಟ್ ಆಲ್, ಹೌದಾ. ಸೊ ಆತ್ಮೀಯ ವೀಕ್ಷಕರೇ, ಈ ಪ್ರಾಬ್ಲಮ್ ಇದೇನಿದು, ಕ್ವಶನ್ ಬ್ಯಾಂಕ್ನ ಸಿ ಎ ಇ ಡಿ ಸಬ್ಜೆಕ್ಟ್ ಯಾವುದಿದು, ಸಿ ಎ ಇ ಡಿ ಫಾರ್ ಆಟೋಮೊಬೈಲ್ ಆ್ಯಂಡ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗಳಿಗೆ 20 ME 01 P ಅನಿಸುತ್ತೆ. ಇದರಲ್ಲಿ ಕ್ವಶನ್ ಬ್ಯಾಂಕ್ ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರಲ್ಲೋ ಅದರಲ್ಲಿ ಫಸ್ಟ್ ಕ್ವಶನನ್ನು ನಾನು ಸಾಲ್ವ್ ಮಾಡೋಕ್ಕಿದೆ. ಈಗ ಫೋರ್ತ್ ಕ್ವಶನನ್ನು ತಗೊಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಡ್ರಾ ದ ಪ್ರೊಜೆಕ್ಷನ್ಸ್ ಆಫ್ ದ ಫಾಲೋವಿಂಗ್ ಪಾಯಿಂಟ್ಸ್ ಅಂತ ಹೇಳಿದ್ದಾನೆ, ಆನ್ ಎ ಕಾಮನ್ ರೆಫರೆನ್ಸ್ ಲೈನ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಮನ್ ರೆಫರೆನ್ಸ್ ಲೈನ್ ಅಂದ್ರೇನು, ಎಕ್ಸ್ ವೈ ಲೈನ್ ಇದೆಯಲ್ಲ, ದಿಸ್ ಶುಡ್ ಬಿ ಕಾಮನ್ ಫಾರ್ ಆಲ್ ದೀಸ್ 5 ಪ್ರಾಬ್ಲಮ್ಸ್, ಹೌದಾ. ಸೊ ಇದರಲ್ಲಿ ಫಸ್ಟ್ ತೊಗೊಂಡಿದ್ದಾರೆ, ಪಾಯಿಂಟ್ ಪಿ ಈಸ್ 25 mm ಎಬೋ ಎಚ್ ಪಿ, 40 mm ಬಿಹೈಂಡ್ ವಿ ಪಿ. ನೋಡಿ, ಫಸ್ಟ್ ಟ್ರಿಕ್ ಆಫ್ ಕುಮಾರ್ ನಾಯ್ಕ್ ಏನು ಹೇಳಿದೆ ನಾನು, ನನ್ನ ಫಸ್ಟ್ ಟ್ರಿಕ್ ಏನು ಹೇಳಿದೆ, ಇದು ಎರಡು ಕಂಡೀಷನ್ ನೋಡಿ, ಎಬೋ ಎಚ್ ಪಿ ಬಿಹೈಂಡ್ ವಿ ಪಿ ಇದ್ದರೆ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ ಅಂತ. ಸೊ ಎಬೋ ಎಚ್ ಪಿ ಬಿಹೈಂಡ್ ವಿ ಪಿ ಇದ್ದರೆ ಏನಾಯ್ತಿದು, ಸೆಕೆಂಡ್ ಕ್ವಾಡ್ರೆಂಟ್. ಸೊ ಇದು ಫಸ್ಟ್ ಟ್ರಿಕ್. ಸೊ ಈ ಟ್ರಿಕ್ಸ್ಗಳ ಬಗ್ಗೆ ನೋಡೋದಾದರೆ ನನ್ನ ಈ ಪ್ಲೇಲಿಸ್ಟ್ನ ಪ್ರೀವಿಯಸ್ ವೀಡಿಯೋಸ್ಗಳನ್ನು ನೋಡ್ಕೊಳ್ಳಿ, ಇದರಲ್ಲಿ ಇಂಟ್ರೊಡಕ್ಷನ್ ಟು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ ಇದೆಯಲ್ವೋ ಅದರಲ್ಲಿ ಕ್ಲಿಯರಾಗಿ ನಾನು ಮೆನ್ಷನ್ ಮಾಡಿದ್ದೀನಿ ಮತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೂಡ, ಹೌದಾ. ಸೊ ಇಷ್ಟಾದಮೇಲೆ ನೋಡ್ಕೋಬೋದು ನೀವು. ಸೊ ಪಾಯಿಂಟ್ ಪಿ ಈಸ್ 25 mm ಎಬೋ ಎಚ್ ಪಿ ಆ್ಯಂಡ್ 40 mm ಬಿಹೈಂಡ್ ವಿ ಪಿ ಇದೆ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನು ಇರಬೇಕಾದ್ರೆ ಎಬೋ ಎಚ್ ಪಿ ಇನ್ ಫ್ರಂಟ್ ಆಫ್ ವಿ ಪಿ ಇರುತ್ತೆ, ಎಬೋ ಎಚ್ ಪಿ ಬಿಹೈಂಡ್ ವಿ ಪಿ ಇದ್ರೆ ಏನಾಯ್ತಿದು, ಸೆಕೆಂಡ್ ಕ್ವಾಡ್ರೆಂಟ್ ಆಯಿತು. ಅದಕ್ಕೋಸ್ಕರ ನೋಡಿ, ಸೆಕೆಂಡ್ ಟ್ರಿಕ್ ಆಫ್ ಕುಮಾರ್ ನಾಯ್ಕ್ ಏನು ಹೇಳ್ತಿದ್ದೆ ನಾನು, ಎಕ್ಸ್ ವೈ ಲೈನ್ನ ಮೇಲ್ಗಡೆ ಬೋತ್ ವಿ ಪಿ ಆ್ಯಂಡ್ ಎಚ್ ಪಿ ಲೈಸ್ ಅಂತ ಹೇಳಿದ್ದೆ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಆಲ್ರೆಡಿ ಬರ್ಕೊಂಡಿದ್ದೇನೆ. ಸೊ ಥರ್ಡ್ ಟ್ರಿಕ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಕೊಳ್ಳಿ, ಇಟ್ಸ್ ಎ ವ್ಯಾಲ್ಯೂ ವಿತ್ ರಿಸ್ಪೆಕ್ಟ್ ಟು ಎಚ್ ಪಿ ಇದ್ದರೆ ಇದನ್ನು ವಿ ಪಿ ಅಲ್ಲಿ ಬರಿಬೇಕು, ಅದೇ ಥರ ಇಟ್ಸ್ ಎ ವ್ಯಾಲ್ಯೂ ವಿತ್ ರಿಸ್ಪೆಕ್ಟ್ ಟು ವಿ ಪಿ ಇದ್ದರೆ ಇದನ್ನು ಎಚ್ ಪಿ ಅಲ್ಲಿ ಬರಿಬೇಕು. ಸೊ ಎಚ್ ಪಿ ಅಲ್ಲಿ ಬರೆಯುವಂಥ ಪಾಯಿಂಟ್ ಯಾವಾಗಲೂ ಪಿ ಆಗಿರುತ್ತೆ, ಅದೇ ಥರ ವಿ ಪಿ ಅಲ್ಲಿ ಬರೆಯುವಂಥ ಪಾಯಿಂಟ್ ಯಾವಾಗಲೂ ಏನಾಗಿರುತ್ತೆ, ಪಿ ಡ್ಯಾಶ್ ಆಗಿರುತ್ತೆ. ಅಂದರೆ 40 mm ನಾನು ಎಚ್ ಪಿ ಅಲ್ಲಿ ಬರಿಬೇಕಾಯಿತು. ಸೊ ಎಚ್ ಪಿನೂ ಮೇಲ್ಗಡೆ ಇದೆ, ವಿ ಪಿನೂ ಮೇಲ್ಗಡೆ ಇರೋದ್ರಿಂದ ನಾನು 25 ಮತ್ತು 40 mm ಒಂದೇ ಸೈಡಲ್ಲಿ ತೋರಿಸ್ಕೊಳ್ತಾ ಇದ್ದೇನೆ. ಸೊ ಫಸ್ಟ್ 25 mm ಲೈನನ್ನು ಡ್ರಾ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ. ಇದು 25 mm ಲೈನ್ ಆಗುತ್ತೆ, ಅದೇ ಥರ ಇನ್ನೊಂದು ಏನು ಮಾಡಬೇಕಾಯ್ತಿದ್ದು 40 mm ಲೈನನ್ನು ಡ್ರಾ ಮಾಡ್ತಿದ್ದೀನಿ ನೋಡ್ಕೊಳ್ಳಿ. ಇದೇನಿದು, ಎರಡು ಲೈನ್ಸ್ಗಳನ್ನು ಡ್ರಾ ಮಾಡಿದ್ದೇನೆ. ಸೊ ಇಷ್ಟಾದಮೇಲೆ ಈಗ ನೆಕ್ಸ್ಟಲ್ಲಿ ಏನು ಮಾಡೋಣ, ಒಂದು ರೆಫರೆನ್ಸ್ ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೇನೆ. ಒಂದು ರೆಫರೆನ್ಸ್ ಲೈನನ್ನು ಡ್ರಾ ಮಾಡಿಕೊಂಡೆ, ಹಾಗಾಗಿ ಇಲ್ಲಿ ಎರಡು ಪಾಯಿಂಟ್ಸ್ಗಳು ಬಂದಿದೆ ನೋಡ್ಕೊಳ್ಳಿ. 25 mm ಎಚ್ ಪಿಲ್ ಬರೆದಿದ್ದೆ, ಕೊಟ್ಟಿರೋದನ್ನು ವಿ ಪಿಲ್ ಬರೆದಿದ್ದೀನಿ ಅಂತ ಹೇಳಿದ್ರೆ, ವಿ ಪಿ ಅಲ್ಲಿ ಬರೆಯುವಂಥ ಪಾಯಿಂಟ್ ಯಾವಾಗಲೂ ಪಿ ಡ್ಯಾಶ್, ಅಂದರೆ 25 mm ಪಿ ಡ್ಯಾಶಿಗಾಗತ್ತೆ. ಇದೇನಾಯ್ತಿದು, ಪಿ ಡ್ಯಾಶ್ ಆಯಿತು, ಅದೇ ಥರ 40 mm ಏನಾಗಿರುತ್ತೆ, ಇದು ಪಿ ಆಗಿರುತ್ತೆ. ಹಾಗಿದ್ದಾಗ ಇದನ್ನು ಡೈಮೆನ್ಷನ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ. ಇದೊಂದು ಡೈಮೆನ್ಷನ್ ಮಾಡ್ತಾ ಇದ್ದೀನಿ,
ಇದನ್ನು ಏನು ಬರೀತಾ ಇದ್ದೇನೆ ಈಗ ನಾನು ಇಷ್ಟನ್ನು ಇದನ್ನು 25 mm ಆಯಿತು ಇದೆಷ್ಟಾಯ್ತು ಇದು 40 mm ಆಯಿತು ಸೊ ಈ ಪಾಯಿಂಟನ್ನು ಬರೆದು ಬಿಡೋಣ ನಾವು ಟಾಪ್ ವ್ಯೂ ಅಂತ ಬರಿತಾ ಇದ್ದೇನೆ ಇದನ್ನು ಏನು ಬರಿತೀನಿ ಫ್ರಂಟ್ ವ್ಯೂ ಅಂತ ಬರಿತಾ ಇದ್ದೀನಿ ಫ್ರಂಟ್ ವ್ಯೂ ಅಂತ ಬರೆದೆ ಹೌದಾ ಸೊ ಫಸ್ಟ್ ಪ್ರಾಬ್ಲಮ್ ಮುಗಿದಿದೆ ಇಷ್ಟಾದಮೇಲೆ ಸೆಕೆಂಡ್ ಪ್ರಾಬ್ಲಮನ್ನು ನೋಡೋಣ ಪಾಯಿಂಟ್ ಕ್ಯೂ ಅಂತ ಹೆಸರು ಕೊಟ್ಟಿದ್ದಾರೆ ಅದು 30 mm ಬಿಲೋ ಎಚ್ ಪಿ 40 mm ಬಿಹೈಂಡ್ ವಿ ಪಿ ಅಂದರೆ ಬಿಲೋ ಎಚ್ ಪಿ ಬಿಹೈಂಡ್ ವಿ ಪಿ ನೆನ್ಪಿಟ್ಕೊಳ್ಳಿ ಫಸ್ಟ್ ಕ್ವಾಡ್ರೆಂಟ್ನಲ್ಲಿ ಅಬೋ ಎಚ್ ಪಿ ಇನ್ ಫ್ರಂಟ್ ಆಫ್ ವಿ ಪಿ ಸೆಕೆಂಡ್ ಕ್ವಾಡ್ರೆಂಟ್ನಲ್ಲಿ ಬಿಹೈಂಡ್ ವಿ ಪಿ ಅಬೋ ಎಚ್ ಪಿ ಥರ್ಡ್ ಕ್ವಾಡ್ರೆಂಟಲ್ಲಿ ಬಿಲೋ ಎಚ್ ಪಿ ಬಿಹೈಂಡ್ ವಿ ಪಿ ಆಗಿರುತ್ತೆ ಅದೇ ಥರ ಫೋರ್ತ್ ಕ್ವಾಡ್ರೆಂಟಲ್ಲಿ ಬಿಲೋ ಎಚ್ ಪಿ ಇನ್ ಫ್ರಂಟ್ ಆಫ್ ವಿ ಪಿ ಹಾಗಾದರೆ ಇದರ ಪ್ರಕಾರ ಕುಮಾರ್ ನಾಯಕ್ ಟ್ರಿಕ್ ಒನ್ ಪ್ರಕಾರ ಏನಾಯ್ತಿದ್ದು ಬಿಲೋ ಎಚ್ ಪಿ ಬಿಹೈಂಡ್ ವಿ ಪಿ ಇರೋದ್ರಿಂದ ಇದು ಯಾವ ಕ್ವಾಡ್ರೆಂಟ್ ಆಯ್ತಿದ್ದು ಥರ್ಡ್ ಕ್ವಾಡ್ರೆಂಟ್ ಆಯಿತು ಸೊ ಸೆಕೆಂಡ್ ಟ್ರಿಕ್ ಪ್ರಕಾರ ಏನು ಹೇಳಿದೆ ನಾನು ಥರ್ಡ್ ಕ್ವಾಡ್ರೆಂಟ್ ಅಂತ ಗೊತ್ತಾದರೆ ಅದನ್ನು ಕ್ವಾಡ್ರೆಂಟನ್ನು ಐಡೆಂಟಿಫಿಕೇಶನ್ ಮಾಡೋದೇನು ಎಕ್ಸ್ ವೈ ಲೈನ್ ಬರೆದು ಎಚ್ ಪಿ ಎಬೋ ವಿ ಪಿ ಬಿಲೋ ಅಂತ ಆಗುತ್ತೆ ಹಾಗಿದ್ದಾಗ ನೋಡ್ಕೊಳ್ಳಿ ಇಟ್ಸ್ ಎ ವ್ಯಾಲ್ಯೂ ವಿತ್ ರಿಸ್ಪೆಕ್ಟ್ ಟು ಎಚ್ ಪಿ ಇದ್ರೆ ಇದನ್ನು ವಿ ಪಿಲ್ ಬರ್ಕೊಳ್ಳಿ ವ್ಯಾಲ್ಯೂ ವಿತ್ ರಿಸ್ಪೆಕ್ಟ್ ಟು ವಿ ಪಿ ಇದ್ರೆ ಇದನ್ನು ಎಚ್ ಪಿಲ್ ಬರ್ಕೊಳ್ಳಿ ಎಚ್ ಪಿಲ್ ಬರೆಯುವಂಥ ಪಾಯಿಂಟ್ ಯಾವಾಗಲೂ ಕ್ಯೂ ಆಗಿರುತ್ತೆ ವಿ ಪಿಲ್ ಬರೆಯುವಂಥ ಪಾಯಿಂಟ್ ಯಾವಾಗಲೂ ಇದೇನಿದು ಕ್ಯೂ ಡ್ಯಾಶ್ ಆಗಿರುತ್ತೆ ಅಂದರೆ 40 mm ನಾನು ಎಚ್ ಪಿಲ್ ಬರೀಬೇಕು ಹೌದಾ ಎಚ್ ಪಿ ಎಲ್ಲಿದೆ ಇಲ್ಲಿ ಮೇಲ್ಗಡೆ ಇದೆ ಅಂದರೆ 40 mm ನಾನೇನು ಮಾಡಬೇಕಾಯಿತು ಎಚ್ ಪಿಲ್ ಬರಿತಾ ಇದ್ದೀನಿ ಎಚ್ ಪಿ ಮೇಲ್ಗಡೆ ಇದೆ 40 mm ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ತೋರಿಸ್ಕೊಂಡು 40 mm ಅದೇ ಥರ 30 mm ತೋರಿಸ್ಬೇಕು ಹೌದಾ 30 mm ತೋರಿಸ್ಕೊಡೋದು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ಕೊಳ್ಳಿ ಹೊರಿಜಾಂಟಲ್ ಲೈನನ್ನು ಡ್ರಾ ಮಾಡಿದ್ದೇನೆ ನಾನು ಹೌದಾ ಇಷ್ಟಾದಮೇಲೆ ಒಂದು ರೆಫ್ರೆನ್ಸ್ ಲೈನನ್ನು ಬರೆದು ಬಿಡ್ತೀನಿ ರೆಫ್ರೆನ್ಸ್ ಲೈನ್ ಆಯ್ತಾ ಈಗ ಪಾಯಿಂಟ್ ಐಡೆಂಟಿಫಿಕೇಶನ್ ಮಾಡೋಣ ನಾವು ಓಕೆನಾ ಸೊ 30 mm ಅನ್ನು ವಿ ಪಿಲ್ ಬರೆದಿದ್ದೀನಿ 30 mm ಅನ್ನು ಇಲ್ಲಿ ವಿ ಪಿಲ್ ಬರೆದಿದ್ದೀನಿ ಮತ್ತು ವಿ ಪಿಲ್ ಬರೆಯುವಂಥ ಪಾಯಿಂಟ್ ಯಾವಾಗಲೂ ಡ್ಯಾಶ್ಗಳಾಗಿರುತ್ತೆ ಇದೇನಿದೆ ಹೆಸರು ಕ್ಯೂ ಕೊಟ್ಟಿದ್ದಾರೆ ಅಂದರೆ ಕ್ಯೂ ಡ್ಯಾಶು ಇದು ಯಾವುದಾಯಿತು ಕ್ಯೂ ಆಯಿತು ಹೌದಾ ಇಷ್ಟಾದಮೇಲೆ ಡ್ಯಾಮೆನ್ಷನ್ನ ಮಾಡೋಣ ನಾವು ಡ್ಯಾಮೆನ್ಷನನ್ನು ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಇದನ್ನು ಆ್ಯರೋಸನ್ನು ನೋಡ್ಕೊಳ್ಳೋದನ್ನು ಆ್ಯರೋಸ್ ಹೊಡೆಯೋದು ಈಸಿಯೆಸ್ಟ್ ಮೆಥಡನ್ನು ನೋಡ್ಕೊಳ್ಳಿ ಇದು ಅತಿ ಸುಲಭದಲ್ಲಿ ಡ್ರಾ ಮಾಡಿಬಿಡ್ಬೋದು 1:3 ಆ್ಯರೋಸನ್ನು ಡ್ರಾ ಮಾಡ್ಕೋಬೇಕಾಗತ್ತೆ ಅಪ್ರಾಕ್ಸಿಮೇಟ್ ಆಗಿರ್ಬೇಕು ಇದು ಓಕೆನಾ ಸೊ ಇದೆಷ್ಟಾಯ್ತಿದು 40 mm ಆಯಿತು ಇದೆಷ್ಟಾಗತ್ತೆ 30 mm ಆಗುತ್ತೆ ಬಿಡಿಸುವಾಗ ಈ ಲೈನ್ ಇದೆಯಲ್ವಾ ಇದರಿಂದ ಮಿನಿಮಮ್ 10 mm ಇರಬೇಕು ಮ್ಯಾಕ್ಸಿಮಮ್ ಆಗಬಾರ್ದಿದ್ದು ಮೋರ್ ಆರ್ ಲೆಸ್ ಅಪ್ರಾಕ್ಸಿಮೇಟ್ ಆಗಿ 10 mm ಇರಲಿ ಅದೇ ಥರ ಇಲ್ಲಿ ನೋಡ್ಕೊಳ್ಳಿ ಈ ಕ್ಯೂ ಡ್ಯಾಶ್ ಪಾಯಿಂಟ್ ಯಾವಾಗಲೂ ಫ್ರಂಟ್ ವ್ಯೂ ಪಾಯಿಂಟ್ ಆಯಿತು ಹೌದಾ ಅದೇ ಥರ ಕ್ಯೂ ಪಾಯಿಂಟ್ ಯಾವಾಗಲೂ ಟಾಪ್ ವ್ಯೂ ಪಾಯಿಂಟ್ ಆಗಿರುತ್ತೆ ಟಾಪ್ ವ್ಯೂ ಪಾಯಿಂಟ್ ಆಗಿರುತ್ತೆ ಹೌದಾ ಸೊ ಇಷ್ಟಾದಮೇಲೆ ಥರ್ಡ್ ಕ್ವಶನಿಗೆ ಹೋಗೋಣ 4C ನೋಡೋಣ ಪಾಯಿಂಟ್ ಆರ್ ಈಸ್ 25 mm ಅಬೋ ಎಚ್ ಪಿ ಆ್ಯಂಡ್ ಇನ್ ವಿ ಪಿ ಅಂತ ಹೇಳಿದ್ದಾರೆ ನೆನ್ಪಿಟ್ಕೊಳ್ಳಿ ಇನ್ ವಿ ಪಿ ಇನ್ ವಿ ಪಿ ಇನ್ ಎಚ್ ಪಿ ಯಾವುದಾದ್ರೂ ಬರಲಿ ಆವಾಗ ಅದ್ರ ಕಡೆ ತಲೆ ಕೆಡಿಸ್ಕೋಬೇಡಿ ಇದನ್ನು ನೋಡ್ಕೊಳ್ಳಿ ಅಬೋ ಎಚ್ ಪಿ ಇದೆ ಅಂತ ಹೇಳಿದ್ರೆ ಟೂ ಕಂಡೀಷನು ಯಾವ್ಯಾವುದಿದು ಫಸ್ಟ್ ಕ್ವಾಡ್ರೆಂಟ್ ಆಗಿರುತ್ತೆ ಆರ್ ಸೆಕೆಂಡ್ ಕ್ವಾಡ್ರೆಂಟ್ ಆಗಿರುತ್ತೆ ಅದಾ ಫಸ್ಟ್ ಕ್ವಾಡ್ರೆಂಟ್ ಆರ್ ಸೆಕೆಂಡ್ ಕ್ವಾಡ್ರೆಂಟ್ ಆಯಿತು ಹಾಗಿದ್ದಾಗ ಫಸ್ಟನ್ನು ನಾನು ಒಂದನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ ನಾನು ಇದಕ್ಕಿಂತ ಮೊದಲು ಫೋರ್ ಏನಿದೆಯಲ್ವಾ ಫೋರ್ತ್ ಕ್ವಶನ್ಗಿಂತ ಮೊದಲು ಸೆಕೆಂಡ್ ಕ್ವಶನನ್ನು ಏನು ತೊಗೊಂಡಿದ್ದೆ ಅದರಲ್ಲಿ ನಾನು ಬಿಡಿಸಿ ತೋರಿಸಿದ್ದೀನಿ ಎರಡು ಆಪ್ಷನ್ಸನ್ನು ತೊಗೊಂಡಿದ್ದೇನೆ ಇಲ್ಲಿ ಫಸ್ಟ್ ಕ್ವಾಡ್ರೆಂಟನ್ನು ಮಾತ್ರ ಕನ್ಸಿಡರ್ ಮಾಡಿದ್ದೀನಿ ಫಸ್ಟ್ ಕ್ವಾಡ್ರೆಂಟಿಗೆ ಕ್ವಾಡ್ರೆಂಟನ್ನು ರೆಪ್ರೆಸೆಂಟೇಷನ್ ಮಾಡೋದು ಹೆಂಗೆ ಎಕ್ಸ್ ವೈ ಲೈನನ್ನು ಬರೆದು ವಿ ಪಿ ಎಬು ಎಚ್ ಪಿ ಬಿಲು ಅಂತ ಬರ್ಕೊಡ್ತಾ ಇದ್ದೀನಿ ಹೌದಾ ಸೊ ಈಗಿದ್ದಾಗ ಏನು ಬರ್ಕೋಬೇಕಾಯ್ತು ನನಗೀಗ ಇಟ್ಸ್ ಎ ವ್ಯಾಲ್ಯೂ ವಿತ್ ರಿಸ್ಪೆಕ್ಟ್ ಟು ಎಚ್ ಪಿಲ್ ಕೊಟ್ಟದನ್ನು ವಿ ಪಿಲ್ ಬರೀಬೇಕಾಯಿತು ಇದನ್ನು ಎಲ್ಲಿ ಬರೀಬೇಕಾಯಿತು ವಿ ಪಿಲ್ ಬರೀಬೇಕಾಯಿತು ವಿ ಪಿ ಯಾವ ಕಡೆ ಇದೆಪ್ಪ ಇದು 25 mm ವಿ ಪಿ ಇಲ್ಲಿ ಬರೀಬೇಕಂತ ಹೇಳಿದ್ರೆ ವಿ ಪಿ ಮೇಲ್ಗಡೆ ಇದೆ ಹಾಗಾಗಿ 25 mm ಅನ್ನು ಇಲ್ಲಿ ಬರೀ ಮಾರ್ಕ್ ಮಾಡ್ಕೊಳ್ಳಿ ಎಚ್ ವಿ ಪಿ ಜಾಗದಲ್ಲಿ ಇಷ್ಟನ್ನು ಬಿಡಿಸಿದ್ದೀನಿ ಇಷ್ಟಾದಮೇಲೆ ಒಂದು ಥಿನ್ ರೆಫರೆನ್ಸ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ ಇಷ್ಟಾದಮೇಲೆ ಇಲ್ಲೊಂದು ಪಾಯಿಂಟ್ ಬಂತು ಇಲ್ಲೊಂದು ಪಾಯಿಂಟ್ ಬರುತ್ತೆ ನೋಡಿ ವಿ ಪಿಲ್ ಬರೆಯುವಂಥ ಪಾಯಿಂಟ್ ಯಾವಾಗಲೂ ಏನಾಯ್ತಿದ್ದು ಡ್ಯಾಶ್ ಆಗಿರುತ್ತೆ ಆರ್ ಡ್ಯಾಶ್ ಆಯಿತು ಇಲ್ಲಿ ಬರೆಯುವಂಥ ಪಾಯಿಂಟ್ ಯಾವಾಗಲೂ ಆರ್ ಆಗಿರುತ್ತೆ ಇಷ್ಟಾದಮೇಲೆ ಡೈಮೆನ್ಷನ್ ಮಾಡೋಣ ನಾವು ಸೊ ಇದೇನಾಯ್ತಿದ್ದು 25 mm ಹೌದಾ 25 mm ಆಯಿತು ಪಾಯಿಂಟ್ ಆರ್ ಯಾವುದಾಯ್ತಿದ್ದು ಇದು ಟಾಪ್ ವ್ಯೂ ಪಾಯಿಂಟ್ ಆಯಿತು ಅದೇ ಥರ ಡ್ಯಾಶ್ಗಳು ಯಾವಾಗಲೂ ಫ್ರಂಟ್ ವ್ಯೂ ಪಾಯಿಂಟ್ಸ್ಗಳಾಗಿರುತ್ತೆ ಫ್ರಂಟ್ ವ್ಯೂ ಆಯಿತು ಹೌದಾ ಇಷ್ಟಾಗಿದೆ ಇದಾದಮೇಲೆ ಫೋರ್ತ್ ಕ್ವಶನನ್ನು ನೋಡೋಣ ಪಾಯಿಂಟ್ ಎಸ್ ಈಸ್ ಪಾಯಿಂಟ್ನ ಹೆಸರೇನಿದ್ರು ಎಸ್ ಕೊಟ್ಟಿದ್ದಾರೆ ಎಸ್ ಈಸ್ 30 mm ಬಿಲೋ ಎಚ್ ಪಿ ಬಿಲೋ ಎಚ್ ಪಿ ಅಂತ ಕೊಟ್ಟಿದ್ದಾರೆ ಇದನ್ನು ಬಿಟ್ಟುಬಿಡಿ ಬಿಲೋ ಎಚ್ ಪಿ ಯಾವಾಗ ಕಂಡೀಷನ್ ಬರುತ್ತೆ ಇದು ಥರ್ಡ್ ಕ್ವಾಡ್ರೆಂಟ್ ಆರ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಇರುತ್ತೆ ಹಾಗಿದ್ದಾಗ ಕ್ವಾಡ್ರೆಂಟನ್ನು ನಾನು ಒಂದನ್ನು ತೊಗೊಳ್ತಾ ಇದ್ದೀನಿ ಥರ್ಡ್ ಕ್ವಾಡ್ರೆಂಟ್ ತೊಗೊಂಡೆ ಎಚ್ ಪಿ ಎಬೋ ವಿ ಪಿ ಬಿಲೋ ಇರುತ್ತೆ ಎಕ್ಸ್ ವೈ ಲೈನ್ಗೆ ಹಾಗಿದ್ದಾಗ 30 mm ಅಂದ್ರೇನು ಇಟ್ಸ್ ಎ ವ್ಯಾಲ್ಯೂ ವಿತ್ ರಿಸ್ಪೆಕ್ಟ್ ಟು ಎಚ್ ಪಿ ಕೊಟ್ಟಾಗಿದ್ದದನ್ನು ವಿ ಪಿಲ್ ಬರ್ಕೊಳ್ಳಿ ಇದನ್ನು ಬಿಟ್ಬಿಡಿ ಇದನ್ನು ಆಮೇಲೆ ನೋಡೋಣ
ಅದ 30 ಎಂಎಂ ಅನ್ನು ನಾನು ವಿಪಿ ಅಲ್ಲಿ ತೋರಿಸಬೇಕು ವಿಪಿ ಇಲ್ಲಿ ಕೆಳಗಡೆ ಇರೋದ್ರಿಂದ 30 ಎಂಎಂ ಅನ್ನು ನಾನು ಕೆಳಗಡೆ ಮಾರ್ಕ್ ಮಾಡ್ಕೋಬೇಕಾಯಿತು ಸರಿನಾ ಸೋ ಇದನ್ನ ಕೆಳಗಡೆ ಮಾರ್ಕ್ ಮಾಡಿ ಒಂದು ಹಾರಿಜಾಂಟಲ್ ಥಿನ್ ಕನ್ಸ್ಟ್ರಕ್ಷನ್ ಲೈನ್ ಅಥವಾ ಒಂದು ರೆಫರೆನ್ಸ್ ಲೈನ್ ಅನ್ನು ಡ್ರಾ ಮಾಡ್ಕೊಂಡಿದ್ದೇನೆ ಇಷ್ಟ ಆದಮೇಲೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲೇನು ಇಲ್ಲಿ ಒಂದು ರೆಫರೆನ್ಸ್ ಲೈನ್ ಇದು ವೆರಿ ಥಿನ್ ಆಗಿರಬೇಕು ಈ ಪಾಯಿಂಟ್ ಗಳನ್ನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇದೊಂದು ಪಾಯಿಂಟ್ ಇದೊಂದು ಪಾಯಿಂಟ್ ಆಯ್ತು ಈ ವಿಪಿ ಜಾಗದಲ್ಲಿ ಬರಿಯುವಂತ ಪಾಯಿಂಟ್ ಯಾವಾಗಲೂ ಇದು ಡ್ಯಾಶ್ ಆಗಿರುತ್ತೆ ಎಸ್ ಡ್ಯಾಶ್ ಆಯ್ತು ಇದೇನಾಯ್ತು ಎಸ್ ಆಯ್ತು ಹಾಗಿದ್ರೆ ಡೈಮೆನ್ಷನ್ ಮಾಡಿಬಿಡೋಣ ನೋಡಿ ಡೈಮೆನ್ಷನ್ ಅನ್ನು ಮಾಡ್ತಾ ಇದ್ದೀನಿ ಇದು ಯಾವುದಾಯ್ತು ಇದು 30 ಎಂಎಂ ಅಂತ ಹೇಳಿದೆ ಹೌದಾ 30 ಎಂಎಂ ಆಗಿದೆ ಸೋ ಇಷ್ಟಾದ್ಮೇಲೆ ಎಸ್ ಅಂತ ಹೇಳಿದ್ರೆ ಟಾಪ್ ವ್ಯೂ ಪಾಯಿಂಟ್ ಆಯಿತು ಅದೇ ಥರ ಇದೇನಾಯಿತು ಫ್ರಂಟ್ ವ್ಯೂ ಪಾಯಿಂಟ್ ಫ್ರಂಟ್ ವ್ಯೂ ಪಾಯಿಂಟ್ ಆಯಿತು ಹೌದಾ ಸೊ ಇಷ್ಟಾದಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪಾಯಿಂಟ್ ಏನು ಫೋರ್ತ್ ಫಿಫ್ತ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಪಾಯಿಂಟ್ ಇಟ್ ಈಸ್ 35 ಎಂಎಂ ಇನ್ ಫ್ರಂಟ್ ಆಫ್ ವಿ ಪಿ ಅಂತ ಕೊಟ್ಟರು ಇನ್ ಎಚ್ ಪಿ ನೋಡಿ ಇನ್ ಫ್ರಂಟ್ ಆಫ್ ವಿ ಪಿ ಯಾವಾಗಲೂ ಎಲ್ಲಿ ಬರುತ್ತೆ ಫಸ್ಟ್ ಕ್ವಾಡ್ರೆಂಟ್ ಅಥವಾ ಫೋರ್ತ್ ಕ್ವಾಡ್ರೆಂಟಿಗೆ ಬರುತ್ತೆ ಸೊ ಇದನ್ನು ಫೋರ್ತ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ವಿ ಪಿಯನ್ನು ಎಚ್ ಪಿನ ಕೆಳಗಡೆ ತಗೊಳ್ಳಿ ಇಲ್ಲಾಂದರೆ ಫಸ್ಟ್ ಕ್ವಾಡ್ರೆಂಟ್ ಅಂತಲೇ ಕನ್ಸಿಡರ್ ಮಾಡಿದ್ರೆ ವಿ ಪಿ ಎಬೋ ಎಚ್ ಪಿ ಬಿಲೋ ಎಕ್ಸ್ ವೈ ಲೈನ್ ಅಂತ ಬಿಡಿಸ್ಕೊಳ್ಳಿ ಹಾಗಾದಮೇಲೆ ನಾನು ಫಸ್ಟ್ ಕ್ವಾಡ್ರೆಂಟ್ ಅಂತಲೇ ತಿಳ್ಕೊಂಡಿದ್ದೀನಿ ನೋಡಿ ಇಟ್ಸ್ ಅ ವ್ಯಾಲ್ಯೂ ವಿತ್ ರಿಸ್ಪೆಕ್ಟ್ ಟು ವಿ ಪಿ ಕೊಟ್ಟಾಗ ಇದನ್ನು ಎಚ್ ಪಿಲಿ ಬರ್ಕೊಳ್ಳಿ ಎಚ್ ಪಿಲಿ ಬರೆಯುವಂಥ ಪಾಯಿಂಟ್ ಯಾವಾಗಲೂ ಡ್ಯಾಶ್ಗಳ ಆಗಿರಲ್ಲ ಸಾರಿ ಟಿ ಆಗಿರುತ್ತೆ ಅದಾ ಟಿ ಆಯಿತು ಅದಾ ಹಾಗಿದ್ರೆ 35ನ ನಾನು ಎಚ್ ಪಿಲಿ ಬರೀಬೇಕಾಯಿತು 35 ಎಚ್ ಪಿಲಿ ಬರೀಬೇಕಂದ್ರೆ ಮಾರ್ಕ್ ಮಾಡ್ಕೊಳ್ಳೋಣ ಹೌದಾ ಮಾರ್ಕ್ ಮಾಡಿಕೊಂಡಿದ್ದೀನಿ ಹಾರಿಜಾಂಟಲ್ ಲೈನನ್ನು ಯೂಸ್ ಮಾಡಬೇಕು ಅದಾ ಇಷ್ಟಾದಮೇಲೆ ಒಂದು ರೆಫರೆನ್ಸ್ ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಾದಮೇಲೆ ಇಲ್ಲಿ ಎರಡು ಪಾಯಿಂಟ್ಗಳನ್ನು ನಾವೀಗ ಗುರ್ತು ಮಾಡ್ಕೊಳ್ಳೋಣ ಹೌದಲ್ಲ ಸೊ 35 ಎಂ ಎಮ್ ಇನ್ ಫ್ರಂಟ್ ಆಫ್ ವಿ ಪಿ ಅಂತ ಕೊಟ್ಟಿದ್ದಾರೆ ವಿ ಪಿಲಿ ಇರೋದನ್ನು ಎಚ್ ಪಿಲಿ ಬರೆದಿದ್ದೀನಿ ಎಚ್ ಪಿಲಿ ಬರೆಯುವಂಥ ಪಾಯಿಂಟ್ ಯಾವಾಗಲೂ ಏನಾಗಿರುತ್ತಿದ್ದು ಟಿ ಸ್ಮಾಲ್ ಟಿ ಇದನ್ನು ಟಿ ಡ್ಯಾಶ್ ಆಯಿತು ಅಷ್ಟಾದಮೇಲೆ ಡೈಮೆನ್ಷನ್ ಮಾಡಿಬಿಡ್ತೀನಿ ನೋಡ್ಕೊಳ್ಳಿ ಆ್ಯರೋಸನ್ನು 1:3 ಇರಲಿ ವಿಡ್ತ್ 1 ಎಂ ಎಮ್ ಇದ್ದರೆ ಲೆಂತ್ ಆಫ್ ಆ್ಯನ್ ಆ್ಯರೋ ಶುಡ್ ಬಿ 3 ಎಂ ಎಮ್ ಅದಾ ಸೊ ಇಷ್ಟಾದಮೇಲೆ ನೇಮಿಂಗನ್ನು ಮಾಡಿಬಿಡ್ತಿದ್ದೀನಿ ನೋಡ್ಕೊಳ್ಳಿ 35 ಅಂತ ನೇಮಿಂಗನ್ನು ಮಾಡಿದ್ದೀನಿ ಸೊ ಇಷ್ಟಾದಮೇಲೆ ಇಲ್ಲಿ ನೋಡ್ಕೊಳ್ಳಿ 35 ಎಂ ಎಮ್ ಇನ್ ಫ್ರಂಟ್ ಆಫ್ ವಿ ಪಿ ಅಂತ ಹೇಳಿದ್ರೆ ಎಚ್ ಪಿಲಿ ಬರೆದೆ ಎಚ್ ಪಿಲಿ ಬರೆಯುವಂಥ ಪಾಯಿಂಟು ಟಿ ಆಯಿತು ಇನ್ನೊಂದು ಎಕ್ಸ್ ವೈ ಲೈನ್ನ ಮೇಲ್ಗಡೆ ಇಟ್ಬಿಡಿ ಡ್ಯಾಶ್ಗಳು ಯಾವಾಗಲೂ ಫ್ರಂಟ್ ವ್ಯೂ ಪಾಯಿಂಟ್ಗಳಾಯಿತು ಫ್ರಂಟ್ ವ್ಯೂ ಆಯಿತು ಅದಾ ಅದಾದಮೇಲೆ ಟಾಪ್ ವ್ಯೂ ಆಯಿತು ಅದಾ ಸೊ ಇಷ್ಟ ಆಗಿದೆ ಇಲ್ಲಿ ಹೆಸರು ಬರೆದಿದ್ದೀನಿ ಇಷ್ಟೆಲ್ಲ ಬರೆದಾದ್ಮೇಲೆ ಡೈಮೆನ್ಷನ್ಸನ್ನು ಮಾಡಬೇಕಾಗತ್ತೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇದೇನು ಎರಡು ಪ್ರಾಬ್ಲಮ್ಸ್ಗಳು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ದೇನು ಕ್ವಶನ್ ಬ್ಯಾಂಕ್ನ ಪ್ರಾಬ್ಲಮ್ಸನ್ನು ತೊಗೊಂಡಿದ್ದೀನಿ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಿಗೆ ಇದೇ ಥರ ಬಿಡಿಸಿ ಒಳ್ಳೆ ಮಾರ್ಕ್ಸ್ಗಳನ್ನು ತೆಗೀರಿ ಅಂತ ಹೇಳ್ತಾ ಜೊತೆ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೆಚ್ಚು ಶೇರ್ ಮಾಡಿ ಒಂದು ಲೈಕನ್ನು ಕೊಟ್ಟು ಈ ಕಮೆಂಟ್ ಬಾಕ್ಸಲ್ಲಿ ಇದರ ಬಗ್ಗೆ ಒಪಿನಿಯನನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್